ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ರೂಪಾಕ್ಷ್. ಸೊ ನಾವು ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂದರೆ RRB ಗ್ರೂಪ್ ಡಿ ಎಕ್ಸಾಮ್ದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ವಿ. ಸೊ ಭಾಳಷ್ಟು ಜನ ಕನ್ನಡದಲ್ಲಿ ಕಮೆಂಟ್ ಹಾಕ್ತಿದ್ರಿ, ಏನಪ್ಪ ಅಂದರೆ ಸರ್ ಕನ್ನಡದಲ್ಲಿ ಕ್ವಶನ್ಸ್ ಮಾಡಿ ಅದು ಹಿಂದಿನ ವರ್ಷದ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿರಿ ಅಂತ ಹೇಳ್ತಿದ್ರಿ. ಹಾಗಾಗಿ ನಾವೇನು ಮಾಡ್ತಿದ್ವಿ ಅಂದರೆ ಇವತ್ತಿನ ಸೆಷನಲ್ಲಿ RRB ಗ್ರೂಪ್ ಡಿ ಪರೀಕ್ಷೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡ್ತಿದ್ವಿ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ, ಸಮ ಪಂಚಭುಜದ ಪ್ರತಿಯೊಂದು ಆಂತರಿಕ ಕೋಣರವರ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಒಂದು ಸಮ ಪಂಚಬಾಹು ಇದೆ, ಅದರ ಆಂತರಿಕ ಕೋಣಗಳು ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಫಸ್ಟು ನಮಗೆ ಯಾವ ಭುಜದ್ದು ಎಷ್ಟು ಕೋಣ ಇರುತ್ತೆ ಅಂತ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್, ತ್ರಿಭುಜಕ್ಕೆ ಎಷ್ಟಿರುತ್ತೆ ಇಂಟರ್ನಲ್ ಆ್ಯಂಗಲ್ಲು, ಚತುರ್ಭುಜಕ್ಕೆ ಎಷ್ಟಿರುತ್ತೆ, ಪಂಚಭುಜಕ್ಕೆ ಎಷ್ಟಿರುತ್ತೆ, ಆಮೇಲೆ ಅಷ್ಟಾಕೃತಿಗೆ ಎಷ್ಟಿರುತ್ತೆ, ಷಡಸ್ಥಳಕ್ಕೆ ಎಷ್ಟಿರುತ್ತೆ, ಈ ಥರ. ಅದಕ್ಕೆ ನಾವೇನು ಮಾಡೋದಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಇದೆಯಪ್ಪ ಅಂದರೆ ಎನ್ ಮೈನಸ್ ಟು ಇಂಟು 180 ಅಂತ. ಸೊ ಇಂಟರ್ನಲ್ ಆ್ಯಂಗಲ್ ಕಂಡಿಡಿಯೋಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ ಎನ್ ಮೈನಸ್ ಟು ಇಂಟು 180 ಮಾಡಬೇಕಾಗುತ್ತೆ. ಸೊ ಇದು ಎನ್ ಮೈನಸ್ ಟು ಅಂದರೆ ಏನಪ್ಪ ಅಂದರೆ ಎನ್ ಅಂದರೆ ನಂಬರ್ ಆಫ್ ಬಾಹುಸ್, ಎಷ್ಟು ಬಾಹುಗಳಿವೆ ಅಂತ. ಈಗ ಎಕ್ಸಾಂಪಲ್ ತ್ರಿಭುಜ ತಗೋರಿ, ತ್ರಿಭುಜದಲ್ಲಿ ಎಷ್ಟು ಬಾಹುಗಳಿರ್ತವೆ, ಮೂರು ಇರ್ತವೆ, ಒಂದು ಎರಡು ಮೂರು. ಹಾಗಾಗಿ ಇಲ್ಲಿ ಎನ್ ಏನಾಗುತ್ತಪ್ಪ, ಮೂರು ಆಗುತ್ತೆ. ನೋಡಿರಿ, ಮೂರು ಮೈನಸ್ ಎರಡು ಇಂಟು 180 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, ಮೂರು ಮೈನಸ್ ಎರಡು ಮಾಡಿದ್ರೆ ಒಂದು ಬರುತ್ತೆ, ಒನ್ ಇಂಟು 180 ಮಾಡಿದ್ರೆ 180 ಬರುತ್ತೆ. ನೆಕ್ಸ್ಟ್ ಚೌಕ ಅಥವಾ ಆಯತ ತಗೋರಿ, ಇಲ್ಲಿ ಕೂಡ ಎಷ್ಟು ಬಾಹುಗಳಿರ್ತವೆ, ನಾಲ್ಕು ಇರುತ್ತೆ. ಸೊ ನೋಡಿರಿ, ಫೋರ್ ಮೈನಸ್ ಟು ಇಂಟು 180 ಮಾಡಿರಿ. ಸೊ ಫೋರ್ ಮೈನಸ್ ಟು ಮಾಡಿದರೆ ಟು ಆಗುತ್ತೆ, ಟು ಇಂಟು 180 ಮಾಡಿದರೆ ಎಷ್ಟಾಗುತ್ತಪ್ಪ, 360 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ ಪಂಚಭುಜದ್ದು ಇಂಟರ್ನಲ್ ಆ್ಯಂಗಲ್ ಎಷ್ಟಾಗುತ್ತಂದರೆ 5 ಮೈನಸ್ ಟು ಇಂಟು 180 ಆಗುತ್ತೆ. ಸೊ 5 ಮೈನಸ್ ಟು ಎಷ್ಟಾಗುತ್ತಪ್ಪ, 3 ಆಗುತ್ತೆ. 3 ಇಂಟು 180 ಮಾಡಿದರೆ ಎಷ್ಟಾಗುತ್ತೆ ನಮಗೆ, 540 ಆಗುತ್ತೆ. ಸೊ ನೋಡಿರಿ, ನಮಗೇನು ಸಿಕ್ತಪ್ಪ ಅಂದರೆ ಇಂಟರ್ನಲ್ ಆ್ಯಂಗಲ್ ಸಿಕ್ತು. ಇಂಟರ್ನಲ್ ಆ್ಯಂಗಲ್ ಎಷ್ಟಿದೆ, 540 ಇದೆ. ಸೊ ನಾವೇನು ಕಂಡುಹಿಡಿಬೇಕೀಗ, ಪ್ರತಿಯೊಂದು ಆ್ಯಂಗಲ್ ಎಷ್ಟು ಅಂತ. ಈಗ ನೋಡಿರಿ, ಪೆಂಟಾಗನ್ ಈ ಥರ ಇದೆ ಅಂದ್ಕೊಡಿ, ಒಂದೆರಡು ಮೂರು ಐದು. ಸೊ ಈ ಥರ ಇದೆ ಅಂದ್ಕೊರಿ, ನಮಗೇನಾಯಿತು, ಇದು ಇಂಟರ್ನಲ್ ಆ್ಯಂಗಲ್ ಎಲ್ಲ ಸಿಕ್ತು, ಬಟ್ ಪ್ರತಿಯೊಂದು ಆ್ಯಂಗಲ್ ಎಷ್ಟಿರುತ್ತೆ ಅಂತ ಕಂಡುಹಿಡಿಯಬೇಕು. ಸೊ ಇವಾಗ ನೋಡಿರಿ, 5 ಆ್ಯಂಗಲ್ ಈಕ್ವಲ್ ಟು 540 ಆದರೆ ಒನ್ ಆ್ಯಂಗಲ್ ಎಷ್ಟಾಗುತ್ತೆ ಅಂತ. ಇವಾಗ 5 ಆ್ಯಂಗಲ್ ಈಕ್ವಲ್ ಟು 540, ಆಮೇಲೆ ಏನು ಕೊಟ್ಟಿದ್ದಾರೆ, ಸಮ ಅಂತ ಕೊಟ್ಟಿದ್ದಾರೆ. ಸಮ ಅಂತ ಅಂದರೆ ಏನಪ್ಪ, ಎಲ್ಲ ಆ್ಯಂಗಲ್ಸು ಈಕ್ವಲ್ ಆಗಿರುತ್ತೆ, ಎಲ್ಲ ಕೋಣಗಳು ಈಕ್ವಲ್ ಆಗಿರುತ್ತೆ ಅಂತಿದ್ದಂಗೆ. ಹಾಗಾದರೆ 5 ಆ್ಯಂಗಲ್ಗಳು ಕೂಡಿ 540 ಆದರೆ ಪ್ರತಿಯೊಂದು ಆ್ಯಂಗಲ್ ಎಷ್ಟಾಗುತ್ತೆ ಅಂತ. ಸೊ ಪ್ರತಿಯೊಂದು ಆ್ಯಂಗಲ್ ಎಷ್ಟಾಗುತ್ತಪ್ಪ, 540 ಡಿವೈಡೆಡ್ ಬೈ 5 ಆಗುತ್ತೆ. 5 ಒಂದಲೇ. ಸೊ ನೋಡಿರಿ, 44 ಆಯಿತು, 4 5 ರಿಂದ ಡಿವೈಡ್ ಆಗಲ್ಲ, ಹಾಗಾಗಿ 0 ಕೊಡ್ತೀನಿ. ಏನಾಗುತ್ತಪ್ಪ, 40 ಆಗುತ್ತೆ. ಸೊ 40 5 ರಿಂದ ಡಿವೈಡ್ ಆಗುತ್ತೆ, ಎಷ್ಟಾಗುತ್ತೆ, 5 8 40 ಆಗುತ್ತೆ. ಸೊ ಪ್ರತಿಯೊಂದು ಇಂಟರ್ನಲ್ ಆ್ಯಂಗಲ್ ಎಷ್ಟಾಗುತ್ತಪ್ಪ, 180 ಡಿಗ್ರಿ ಆಗುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ 1, 180 ಡಿಗ್ರಿ ಆಗುತ್ತೆ. ಸೊ ಇದೇನಪ್ಪ ಅಂದರೆ ಫಸ್ಟ್ ಕ್ವಶನು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ಸತತ 4 ಬೆಸ ಸಂಖ್ಯೆಗಳ ಮೊತ್ತ 144 ಆದರೆ ಮೊದಲ ಮತ್ತು ಕೊನೆಯ ಸಂಖ್ಯೆ ಲಸಾ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಸತತ 4 ಬೆಸ ಸಂಖ್ಯೆಗಳಂದರೆ ಒಂದಾದ್ಮೇಲೆ ಒಂದು ಬರುತ್ತೆ, ಈಗ 3 ಆದಮೇಲೆ 5, 5 ಆದಮೇಲೆ 7, 7 ಆದಮೇಲೆ 9, ಹಾಗೆ ಎಷ್ಟು ಬೆಸ ಸಂಖ್ಯೆಗಳು, 4 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಪ್ಪ ಅಂದರೆ 144 ಆದರೆ ಮೊದಲ ಮತ್ತು ಕಡೆಯ ಬೆಸ ಸಂಖ್ಯೆಯ ಲಸಾ ಕೇಳಿದರೆ. ಕೇರ್ಫುಲ್ಲಾಗಿ ಓದ್ರಿ, ಏನು ಕೇಳಿದರೆ, ಕೊನೆಯ ಮತ್ತು ಮೊದಲ ಸಂಖ್ಯೆಯ ಲಸಾ ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡಿಬಿಡೋಣ, ಅವು ಯಾವ ಬೆಸ ಸಂಖ್ಯೆಗಳು ಅಂತ ಕಂಡುಹಿಡಿಯೋಣ. ಸೊ ನೋಡಿರಿ, ನಾನು ಫಸ್ಟು ಬೆಸ ಸಂಖ್ಯೆನ ಎಕ್ಸ್ ಅಂತ ತೊಗೋತೀನಿ. ಸೊ ನೆಕ್ಸ್ಟ್ ಬೆಸ ಸಂಖ್ಯೆ ಏನಿರುತ್ತಪ್ಪ, ಎಕ್ಸ್ ಪ್ಲಸ್ ಟು ಇರುತ್ತೆ. ಯಾಕಂದರೆ ಒಂದು ಬೆಸ ಸಂಖ್ಯೆಯಿಂದ ಇನ್ನೊಂದು ಬೆಸ ಸಂಖ್ಯೆಗೆ ಯಾವಾಗಲೂ ಡಿಫ್ರೆನ್ಸ್ ಎಷ್ಟಿರುತ್ತೆ, 2 ಇರುತ್ತೆ. ಹಾಗಾದರೆ ನೆಕ್ಸ್ಟ್ ಬೆಸ ಸಂಖ್ಯೆ ಏನಾಗುತ್ತೆ, ಎಕ್ಸ್ ಪ್ಲಸ್ ಟು ಆಗುತ್ತೆ. ಅದ್ರ ನೆಕ್ಸ್ಟ್ ಏನಾಗುತ್ತೆ, ಎಕ್ಸ್ ಪ್ಲಸ್ 4 ಆಗುತ್ತೆ. ಅದ್ರ ನೆಕ್ಸ್ಟ್ ಬೆಸ ಸಂಖ್ಯೆ ಏನಾಗುತ್ತೆ, ಎಕ್ಸ್ ಪ್ಲಸ್ 6 ಆಗುತ್ತೆ. ಸೊ ನಮಗೆ ಏನು ಹೇಳಿದ್ದಾರೆ, 4 ಬೆಸ ಸಂಖ್ಯೆಗಳ ಮೊತ್ತ ಅಂತ ಹೇಳಿದರೆ. ಹಾಗಾಗಿ ಎಕ್ಸ್ ಪ್ಲಸ್ 4 ಪ್ಲಸ್ ಎಕ್ಸ್ ಪ್ಲಸ್ 6 ಈಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ, 144 ಆಗುತ್ತೆ. ಸೊ ನೋಡಿರಿ, ಟೋಟಲ್ ಎಷ್ಟು ಎಕ್ಸ್ ಇದೆ ಇಲ್ಲಿ, 1 ಎಕ್ಸು, 2 ಎಕ್ಸು, 3 ಮತ್ತು 4 ಎಕ್ಸ್. ಸೊ ಟೋಟಲ್ ಎಷ್ಟು ಎಕ್ಸ್ ಆಯಿತು, 4 ಎಕ್ಸ್. ಸೊ 2 + 4 6, 6 + 6 = 12. 4 ಎಕ್ಸ್ + 12 ಈಕ್ವಲ್ ಟು ಎಷ್ಟಾಗುತ್ತಪ್ಪ, 144 ಆಯಿತು. ಸೊ 4 ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ, 144 ಮೈನಸ್ 12 ಮಾಡಿದರೆ ಎಷ್ಟಾಗುತ್ತೆ, 132 ಆಗುತ್ತೆ. ಸೊ ನೋಡಿರಿ, 4 ಎಕ್ಸ್ ಈಕ್ವಲ್ ಟು 132 ಆದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ, 132 ಡಿವೈಡೆಡ್ ಬೈ 4. 4 1 4 3 ಎಷ್ಟು ಉಳಿತು, 12 ಆಯಿತು, 1 ಉಳಿತು, ಮತ್ತು 12 ಆಗುತ್ತೆ, 4 3 12. ಹಾಗಾದರೆ ಎಕ್ಸ್ ಎಷ್ಟಾಯ್ತಪ್ಪ, 33 ಆಯಿತು. ನೆಕ್ಸ್ಟ್ ಎಕ್ಸ್ ಪ್ಲಸ್ 2 ಎಷ್ಟಾಗುತ್ತೆ, 35 ಆಗುತ್ತೆ.
ನೆಕ್ಸ್ಟ್ ಎಕ್ಸ್ ಪ್ಲಸ್ ಫೋರ್ ಎಷ್ಟಾಗುತ್ತೆ? 37 ಆಗುತ್ತೆ. ಆಮೇಲೆ ಎಕ್ಸ್ ಪ್ಲಸ್ ಸಿಕ್ಸ್ ಎಷ್ಟಾಗುತ್ತೆ? 39 ಆಗುತ್ತೆ. ಈಗ ನಮ್ಗೇನು ಕೇಳಿದ್ದಾರೆ, ಮೊದಲ ಮತ್ತು ಕೊನೆಯ ಸಂಖ್ಯೆಯ ಲಸ ಆ ತೆಗಿಬೇಕು, ಅಂದರೆ ಫಸ್ಟು ಮತ್ತು ಲಾಸ್ಟಿದ್ದು ಲಸ ಆ ತೆಗಿಬೇಕು. ನೋಡಿರಿ, 33 ಮತ್ತು 39ರದ್ದು ಲಸ ಆ ತೆಗೀರಿ. ಯಾವ ಥರ ತೆಗಿತೀರಾ? 33 ಮತ್ತು 39. ಸೊ ಫಸ್ಟ್ 3 ಡಿವೈಡ್ ಆಗುತ್ತೆ, 3 11, 3 13 ಮತ್ತು ಇದು ಡಿವೈಡ್ ಆಗಲ್ಲ. ಸೊ ಹಾಗಾಗಿ ಲಸ ಏನಾಗುತ್ತಪ್ಪ ಅಂದರೆ 3 × 11 × 13 ಆಗುತ್ತೆ. ಸೊ ನೋಡಿರಿ, 11 3 33 × 13. ಸೊ ನೋಡಿರಿ, 13 3 39, 13 3 39 ಕೈಲ ಬಂತು 3, 13 3 39 + 3 = 42, 429. ಸೊ ಇದು ಒಂದು ವೇ ಆಫ್ ಮಾಡೋ ಮೆಥಡು. ಸೊ ಇನ್ನೊಂದು ವೇ ಏನಂದರೆ, ನೀವು ಆಲ್ರೆಡಿ RRB ಗ್ರೂಪ್ ಡಿ ಎಕ್ಸಾಮ್ಸ್ ಬರೆಯೋದ್ರಿಂದ ನಿಮಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ನಂಬರ್ ಸಿಕ್ಕ ತಕ್ಷಣ ನೆಕ್ಸ್ಟ್ ಏನು ಸಿಗುತ್ತಪ್ಪ ಅಂದರೆ ನಿಮಗೆ ಲಸ ತೆಗಿಬೇಕು. ಅವಾಗ ಎಷ್ಟು ಬರುತ್ತೆ ನಿಮ್ಮ ಫ್ಯಾಕ್ಟರೈಸೇಷನ್ ಮಾಡಿದಾಗ? 3 11 13 ಬರುತ್ತೆ. ಸೊ ನೋಡಿರಿ, 3 11 13 ಕೇರ್ಫುಲ್ಲಾಗಿ ನೋಡಿರಿ. ಇಲ್ಲೇನು ಮಾಡ್ತೀವಿ ಅಂದರೆ, ನಾವು ಯುನಿಟ್ ಡಿಜಿಟ್ ಮೂಲಕ ಆನ್ಸರ್ನ ಕಂಡುಹಿಡಿತೀವಿ. ಸೊ ಯುನಿಟ್ ಡಿಜಿಟಲ್ಲಿ ಏನಿರಬೇಕು ನಿಮಗೆ? 9 ಇರಬೇಕು. ಸೊ ನೋಡಿರಿ, 3 1 3 3 3 9 3 3 9. ಸೊ ಯುನಿಟ್ ಡಿಜಿಟಲ್ಲಿ 3 ಇರುವಂಥದ್ದು ಯಾವುದಪ್ಪ ನಿಮಗೆ ನಂಬರ್ ಅಂದರೆ 509 ಇದೆ, 429 ಇದೆ. ಹಾಗಾಗಿ ಈ ಆಪ್ಷನ್ನು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ನೀವು 11 3 33 33 × 13 ಮಾಡಿದಾಗ ಎಷ್ಟಾಗುತ್ತಪ್ಪ? 33 × 10 ಮಾಡಿದಾಗ ಎಷ್ಟಾಗುತ್ತೆ? 33 × 10 ಮಾಡಿದ್ರೆ 330 ಆಗ್ತದೆ. ಪ್ಲಸ್ ಇದು ಮಾಡಿದಾಗ ಫಸ್ಟ್ 3 ಮಾಡಿದಾಗ ಎಷ್ಟು ಬರುತ್ತೆ? 90 ಬರುತ್ತೆ. ಸೊ ಅರೌಂಡ್ 400 ಬರುತ್ತೆ, ಬಟ್ 500 ಬರಲ್ಲ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ನೀವು ಈ ಆಪ್ಷನ್ನ ಎಲಿಮಿನೇಟ್ ಮಾಡಬೇಕು. ಯಾಕಂದರೆ ಎಕ್ಸಾಮಿನೇಷನಲ್ಲಿ ನಿಮ್ಗೆ ಟೈಮ್ ಇರಲ್ಲ, ಎಲಿಮಿನೇಷನ್ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಹಾಗಾಗಿ 4th ಆಪ್ಷನ್ ಎಲಿಮಿನೇಟ್ ಮಾಡಿದರೆ ನಿಮ್ಗೆ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? 429 ಬರುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ನೀವು ಎಕ್ಸಾಮಿನೇಷನಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡೋದು ಬೇಡ, ಕ್ಯಾಲ್ಕುಲೇಷನ್ ಕಮ್ಮಿ ಮಾಡಿರಿ, ಅಂದರೆ ಪೆನ್ ಆ್ಯಂಡ್ ಪೇಪರ್ ಕಮ್ಮಿ ಮಾಡಿರಿ. ಜಸ್ಟ್ ಆಪ್ಷನ್ ವೆರಿಫಿಕೇಷನ್ ಅಥವಾ ನೋಡಿದ ತಕ್ಷಣ ನಿಮಗೆ ಆನ್ಸರ್ ಗೊತ್ತಾಗಬೇಕು ಈ ಕ್ವಶನ್ಗೆ ಇದೇ ಆನ್ಸರ್. ಯಾಕಂದರೆ ನಿಮಗೆ ಕಡಿಮೆ ಸಮಯದಲ್ಲಿ ಕ್ವಶನ್ಸ್, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬರೆಯೋದ್ರಿಂದ ನಿಮಗೆ ಟೈಮ್ ಹೋಗ್ತಿರುತ್ತೆ, ಆಮೇಲೆ ಮೈಂಡಲ್ಲಿ ಮೆಂಟಲಿ ಪ್ರೆಷರು ಜಾಸ್ತಿ ಆಗ್ತಿರುತ್ತೆ, ಹಾಗಾಗಿ ನಿಮಗೆ ಆನ್ಸರ್ ಈಸಿ ಆಗಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಪಿಯ ವಯಸ್ಸು ಕ್ಯೂಗಿಂತ 2 ಪಟ್ಟು ಹೆಚ್ಚಿದೆ, ಹಾಗೂ 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 70 ಆಗುತ್ತದೆ, ಹಾಗಾದರೆ ಅವರ ಪ್ರಸ್ತುತ ವಯಸ್ಸಿನ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಪಿಯ ವಯಸ್ಸು ಎಷ್ಟು ಪಟ್ಟು ಜಾಸ್ತಿ ಇದೆಪ್ಪ ಕ್ಯೂಕ್ಕಿಂತ? 2 ಪಟ್ಟು ಜಾಸ್ತಿ ಇದೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, 5 ವರ್ಷಗಳ ನಂತರ ಅವ್ರ ವಯಸ್ಸು ಎಷ್ಟಾಗುತ್ತಪ್ಪ ಮೊತ್ತ? 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ ಎಷ್ಟಾಗುತ್ತೆ? ಪಿ ಪ್ಲಸ್ ಕ್ಯೂ ಎಷ್ಟಾಗುತ್ತೆ? 70 ಆಗುತ್ತೆ. ನಮಗೇನು ಕೇಳಿದ್ದಾರೆ ನೋಡಿರಿ, ಪ್ರಸ್ತುತ ಅವರ ವಯಸ್ಸಿನ ಮೊತ್ತ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಪಿ ಮತ್ತು ಕ್ಯೂ ವಯಸ್ಸು ಕಂಡುಹಿಡಿಬೇಕಾದ ಅವಶ್ಯಕತೆ ಇಲ್ಲ, ನೀವೇನು ಕಂಡುಹಿಡಬೇಕು? ಪ್ರಸ್ತುತ ಅವರ ವಯಸ್ಸಿನ ಮೊತ್ತವನ್ನು ಕಂಡುಹಿಡಿಬೇಕಾಗ್ತದೆ. ಹಾಗಾದರೆ ಏನು ಮಾಡಬೇಕಪ್ಪ ಅಂದರೆ, ನೀವಿಲ್ಲಿ ಇಲ್ಲಿ ನೋಡಿರಿ, ಇದು 5 ವರ್ಷ ಆದಮೇಲೆ ಇರೋ ಮೊತ್ತ. ನೀವೇನು ಮಾಡಬೇಕು, ಪ್ರತಿಯೊಂದರಿಂದ 5 ವರ್ಷ ಕಳೀಬೇಕು. ಹಾಗಾದರೆ ಪಿಯಿಂದ 5 ವರ್ಷ ಕಳೀಬೇಕು, ಕ್ಯೂವಿಂದ 5 ವರ್ಷ ಕಳೀಬೇಕು. ಸೊ ಪಿಯಿಂದ 5 ವರ್ಷ, ಕ್ಯೂವಿಂದ 5 ವರ್ಷ ಅಂದರೆ ಎಷ್ಟು ವರ್ಷ ಆಗುತ್ತೆ? 10 ವರ್ಷ ಕಳೀಬೇಕು. ಸೊ 70ರಲ್ಲಿ ನೀವು 10 ವರ್ಷ ಕಳೆದ್ರೆ ಎಷ್ಟು ಹೋಗುತ್ತೆ? 60 ಉಳಿಯುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ? 60 ಆಗುತ್ತೆ. ಸೊ ನೋಡಿರಿ, ನೀವು ಕ್ವಶನ್ಸ್ನ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಮೇಲೆ ನಿಮ್ಗೆ ಈಸಿ ಆಗುತ್ತೆ. ನೀವು ಡೈರೆಕ್ಟಾಗಿ ಏನಾದರೂ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ನೀವೇನು ಮಾಡ್ಬಿಡ್ತೀರಾ, 5 ವರ್ಷ ದೊಡ್ಡವನು, ಆಮೇಲೆ ಪಿ ವಯಸ್ಸು ಇಷ್ಟು, ಕ್ಯೂ ವಯಸ್ಸು ಇಷ್ಟು, ಆಮೇಲೆ ಆ್ಯಡ್ ಮಾಡ್ತೀರಾ, ಅವಾಗ ಏನಾಗುತ್ತೆ? ಟೈಮ್ ಕನ್ಸಂಪ್ಷನ್ ಆಗುತ್ತೆ. ನಿಮಗೇನು ಮಾಡಬೇಕು, ಎಕ್ಸಾಮಿನೇಷನಲ್ಲಿ ಟೈಮ್ ಕಡಿಮೆ ಮಾಡಬೇಕು. ಅದಕ್ಕೆ ನೀವು ಕ್ವಶನ್ಸ್ನ ನೀಟಾಗಿ ಓದ್ಕೊಂಡ್ಬಿಟ್ರೆ ಅವಾಗ ಗೊತ್ತಾಗುತ್ತೆ. ಸೊ ಪಿ ಪ್ಲಸ್ ಕ್ಯೂ ಈಕ್ವಲ್ ಟು 70 ಇದೆ 5 ವರ್ಷ ಆದಮೇಲೆ. ಸೊ ನಾವೇನು ಮಾಡಬೇಕೀಗ, 5 ವರ್ಷಕ್ಕಿಂತ ಕೆಳಗೆ ಬರಬೇಕು. ಹಂಗಂದರೆ ಪ್ರತಿಯೊಬ್ಬರಿಂದ ಎಷ್ಟು ವಯಸ್ಸು ಕಮ್ಮಿ ಮಾಡಬೇಕು? 5 ವರ್ಷನ ಕಮ್ಮಿ ಮಾಡಬೇಕು. ಪ್ರತಿಯೊಬ್ಬರಿಂದ 5 ವರ್ಷ ಅಂದರೆ ಇಬ್ಬರು ಜನರಿಗೆ ಎಷ್ಟಾಗುತ್ತೆ? 10 ವರ್ಷ ಆಗುತ್ತೆ. ಹಾಗಾಗಿ 70ಯಲ್ಲಿ 10 ವರ್ಷ ಕಳೆದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 60 ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಒಂದು ಛಾಯಾಚಿತ್ರವನ್ನು ತೋರಿಸುತ್ತಾ ಗೀತಾ ಅವರು ನನ್ನ ತಾಯಿಯ ಕಡೆಯ ಅಜ್ಜಿಯ ಏಕೈಕ ಮಗಳು ಎಂದು ಹೇಳುತ್ತಾರೆ, ಅವಳು ಯಾರತ್ತ ತೋರಿಸಿದ್ದಾಳೆ ಅಂತ ಕೇಳಿದ್ದಾರೆ. ಸೊ ಈ ಥರ ನಿಮಗೆ ಬ್ಲಡ್ ರಿಲೇಷನ್ಸ್ ಕ್ವಶನ್ ಇದ್ದಾಗ ಫಸ್ಟು ನೀವೇನು ಮಾಡಬೇಕಂದ್ರೆ ರೈಟ್ ಹ್ಯಾಂಡ್ ಸೈಡಿಂದ ಸಾಲ್ವ್ ಮಾಡಿರಿ. ಸೊ ನೋಡಿರಿ, ಗೀತಾರವರು ತನ್ನ ತಾಯಿಯ ಕಡೆಯ ಅಜ್ಜಿಯ ಏಕೈಕ ಮಗಳು ಎಂದು ಹೇಳುತ್ತಾರೆ. ಗೀತಾರವ್ರು ಏನು ಮಾಡ್ತಾರೆ, ಒಂದು ಛಾಯಾಚಿತ್ರವನ್ನು ತೋರಿಸ್ತಾರೆ. ಏನು ಹೇಳ್ತಾರೆ ಅಂದರೆ, ತಾಯಿಯ ಅಜ್ಜಿಯ ಕಡೆ ಏಕೈಕ ಮಗಳು. ಈಗ ಒಂದು ಅಜ್ಜಿಯ ಏಕೈಕ ಮಗಳು ಅಂದರೆ ನಮ್ಮ ಅಜ್ಜಿಯ ಏಕೈಕ ಮಗಳು ಅಂದರೆ ಯಾರಾಗ್ತಾರೆ? ನಮ್ಮ ತಾಯಿ ಆಗ್ತಾರೆ. ಈಗ ನೋಡಿರಿ, ಅವರು ನನ್ನ ತಾಯಿಯ ಅಜ್ಜಿಯ ಕಡೆ ಅಂದರೆ ಅವ್ರ ತಾಯಿಯ ಅಜ್ಜಿ ಕಡೆ,
ತಂದೆ ಕಡೆನೂ ಇರ್ಬೋದು, ತಾಯಿ ಕಡೆನೂ ಇರ್ಬೋದು. ಹಾಗಾಗಿ ಸ್ಟೇಟ್ಮೆಂಟ್ ಅಲ್ಲಿ ಏನು ಕೊಟ್ಟಿದ್ದಾರೆ, ನನ್ನ ತಾಯಿಯ ಕಡೆಯ ಅಜ್ಜಿಯ ಏಕೈಕ ಮಗಳು. ಅಂದರೆ ಗೀತಾರ್ ಅವರಿಗೆ ಅವ್ರ ಅಜ್ಜಿ ಆಗ್ತಾರೆ, ಅವ್ರ ಅಜ್ಜಿಯ ಏಕೈಕ ಮಗಳಂದ್ರೆ ಯಾರಾಗ್ತಾರೆ, ಅವ್ರ ತಾಯಿ ಆಗ್ತಾರೆ. ಹಾಗಾದರೆ ಗೀತಾರ್ ಅವರು ಯಾರ ಭಾವಚಿತ್ರವನ್ನು ತೋರಿಸ್ತಿರ್ತಾರೆ, ಅವರ ತಾಯಿಯ ಭಾವಚಿತ್ರವನ್ನು ತೋರಿಸ್ತಿರ್ತಾರೆ. ಸೊ ನೋಡಿರಿ, ಸ್ಟೇಟ್ಮೆಂಟ್ ಕನ್ಫ್ಯೂಸ್ ಆಗಬೇಡ್ರಿ. ನನ್ನ ತಾಯಿಯ ಕಡೆಯ ಅಂತ ಕೊಟ್ಟಿದ್ದಾರೆ, ಸೊ ನನ್ನ ತಾಯಿಯ ಅಜ್ಜಿಯ ಏಕೈಕ ಮಗಳು ಅಂತ ಊಹಿಸ್ಬೇಡ್ರಿ. ತಾಯಿಯ ಕಡೆಯ ಅಂತ ಯಾಕೆ ಕೊಟ್ಟಿದ್ದಾರಪ್ಪ ಅಂದರೆ, ತಂದೆಯ ಕಡೆಯೂ ಅಜ್ಜಿ ಇರ್ತಾರೆ, ತಾಯಿ ಕಡೆಯೂ ಅಜ್ಜಿ ಇರ್ತಾರೆ, ಹಾಗಾಗಿ ತಾಯಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಉತ್ತರ ಏನಾಗುತ್ತಂದರೆ, ಅವಳ ತಾಯಿ ಆಗ್ತದೆ, ಆಪ್ಷನ್ ನಂಬರ್ 4 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, 117 ಚೆಂಡುಗಳನ್ನು ಎ ಬಿ ಸಿ ಮತ್ತು ನಡುವೆ 2:4:7 ಅನುಪಾತದಲ್ಲಿ ವಿಂಗಡಿಸಲಾಗಿದೆ. ಸಿಗೆ ಹೋಲಿಸಿದರೆ ಎಷ್ಟು ಚೆಂಡುಗಳು ಎಗೆ ದೊರೆತಿವೆ? ಸೊ ನೋಡಿರಿ, ಎ ಬಿ ಸಿ ಅನ್ನೋ 3 ವ್ಯಕ್ತಿಗಳಿದ್ದಾರೆ. ಸೊ ಅವ್ರಿಗೇನು ಮಾಡಿದಾರಪ್ಪ ಅಂದರೆ, 117 ಚೆಂಡುಗಳನ್ನು ವಿಂಗಡಿಸಿದ್ದಾರೆ. ಎಷ್ಟು ರೇಷೋ ಒಳಗೆ ವಿಂಗಡಿಸಿದ್ದಾರೆ ಅಂದರೆ 2:4:7 ರೇಷೋ ಒಳಗೆ ವಿಂಗಡಿಸಿದ್ದಾರೆ. ಈಗ ನಾವು ಸಿಗೆ ಹೋಲಿಸಿದರೆ ಎಗೆ ಎಷ್ಟು ಚೆಂಡುಗಳು ಜಾಸ್ತಿ ಸಿಕ್ಕಿದೆಯಾ ಕಮ್ಮಿ ಸಿಕ್ಕಿದೆಯಾ ಅಂತ ಕಂಡುಹಿಡಿಬೇಕು. ಸೊ ನೋಡಿರಿ, ಎಗೆ 2 ಪಾರ್ಟ್ ಬಂದರೆ ಬಿಗೆ 4 ಪಾರ್ಟ್ ಬಂದಿದೆ, ಸಿಗೆ 7 ಪಾರ್ಟ್ ಬಂದಿದೆ. ಹಾಗಾಗಿ ಎ ಕಡಿಮೆ ಬಂದಿದೆ. ಸೊ ಇದು ಆನ್ಸರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಲ್ಲಿ ನೋಡಿರಿ, 2 ಹೆಚ್ಚು ಅಂತಿದೆ, ಹೆಚ್ಚಾಗಲ್ಲ. ಸೊ ನೀವು ಜಸ್ಟ್ ಕ್ವಶನ್ ನೋಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಸಿಗೆ ಏನಾಗುತ್ತಪ್ಪ, ಹೇಗೆ ಏನಾಗುತ್ತೆ. ಸಿಗೆ ಹೋಲಿಸಿದರೆ ಕಡಿಮೆ ಬರುತ್ತೆ, ಹಾಗಾಗಿ 2 ಆಪ್ಷನನ್ನು ನೀವು ಎಲಿಮಿನೇಟ್ ಮಾಡಿದ್ರಿ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಏನು ಕಂಡುಹಿಡಬೇಕಂದ್ರೆ, ಎಷ್ಟು ಕಡಿಮೆ ಅಂತ ಕಂಡುಹಿಡಬೇಕು, 27:45. ಇದಕ್ಕೇನು ಮಾಡೋಣಂದರೆ, ಸೊ ನೋಡಿರಿ ಇವೆಲ್ಲನೂ ಕೊಡಿಸ್ರಿ. ಸೊ ಇವರಿಗೆ 7 ಪಾರ್ಟ್ ಬಂದಿದೆ, ಇವ್ರಿಗೆ 2 ಪಾರ್ಟ್ ಬಂದಿದೆ. ಅಂದರೆ ಎಷ್ಟು ಪಾರ್ಟ್ ಕಮ್ಮಿ ಬಂದಿದೆ, 5 ಪಾರ್ಟ್ ಕಮ್ಮಿ ಬಂದಿದೆ. ಸೊ ನೋಡಿರಿ, 2+4 ಎಷ್ಟಾಯ್ತಪ್ಪ, 6. 6+7 13 ಆಯಿತು. ಇವಾಗ 13 = 117 ಆದರೆ, ಅಂದರೆ 13 parts = 117 ಆದರೆ 5 parts = ಎಷ್ಟು ಅಂತ ಕಂಡುಹಿಡಿಬೇಕು. ನೋಡಿರಿ, 13 parts = 117 ಆದರೆ 5 parts = ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನೋಡಿರಿ, 117 × 5/13. 13 + 13 = 117. 9 + 45 = 45. ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ, 45 ಆಗುತ್ತೆ, 27 ಆಗಲ್ಲ. ಸೊ ನೋಡಿರಿ, ನಾವು ಎಷ್ಟು ಕಡಿಮೆ ಟೈಮಲ್ಲಿ ಈ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಕ್ವಶನ್ಸ್ನ ನೀವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಆಪ್ಷನಲ್ಲೇ 2 ಹೋಗ್ಬಿಡುತ್ತೆ, ಇನ್ನೆರಡು ಆಪ್ಷನಲ್ಲಿ ಒಂದಂತರೂ ಆಗೇ ಆಗುತ್ತೆ. ಸೊ 9:45 ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಕೆಳಗಿನ ವರ್ಗಗಳನ್ನು ಪ್ರತಿನಿಧಿಸುವ ಸೂಕ್ತ ವೇನ್ ರೇಖಾಚಿತ್ರವನ್ನು ಆರಿಸಿ ಅಂತ ಹೇಳಿದ್ದಾರೆ. ಸೊ ನಾವು ರೇಖಾಚಿತ್ರವನ್ನು ಆರಿಸಬೇಕು. ಏನಿದೆ ಅಪ್ಪ ಅಂದರೆ, ತಾಮ್ರ, ಲೋಹಗಳು ಮತ್ತು ಕ್ರಿಪ್ಟಾನ್. ಸೊ ಇದಕ್ಕೆ ಯಾವುದು ಹೊಂದುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಲೋಹಗಳೊಳಗೆ ತಾಮ್ರ ಬರ್ತದೆ, ಕ್ರಿಪ್ಟಾನ್ ಅನ್ನೋದು ಏನಾಗುತ್ತಪ್ಪ, ಧಾತು ಆಗ್ತದೆ. ಹಾಗಾಗಿ ಯಾವುದಾಗ್ತದೆ ಅಂದರೆ, ಆಪ್ಷನ್ ನಂಬರ್ ಎ ಆಗುತ್ತೆ. ಯಾಕಂದರೆ ಲೋಹಗಳಿಗೆ ಮತ್ತು ಕ್ರಿಪ್ಟಾನಿಗೆ ಯಾವುದೇ ಥರದ ಸಂಬಂಧ ಇರಲ್ಲ. ಆಪ್ಷನ್ ನಂಬರ್ 2 ಆಗಲ್ಲ. ನೆಕ್ಸ್ಟು, ಇಲ್ಲಿ ಕೂಡ ಆಗಲ್ಲ. ನೆಕ್ಸ್ಟ್ ನೋಡಿರಿ, ಇಲ್ಲೇನಾಗುತ್ತಪ್ಪ ಅಂದರೆ, ತಾಮ್ರ ಮತ್ತು ಲೋಹಗಳು ಒಂದಕ್ಕೊಂದು ಸಂಬಂಧ ಇದೆ. ಇಲ್ಲಿ 3 ಸಂಬಂಧ ಇಲ್ಲದಂಗೆ ತೋರಿಸಿದ್ದಾರೆ, ಹಾಗಾಗಿ ಈ ಆಪ್ಷನ್ ಕೂಡ ಆಗಲ್ಲ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತಂದರೆ, ಆಪ್ಷನ್ ನಂಬರ್ 1 ಯಾವುದಪ್ಪ, ತಾಮ್ರ, ಲೋಹಗಳು, ಕ್ರಿಪ್ಟಾನ್, ಇದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ಗುಂಪಿಗೆ ಸೇರೋದನ್ನು ಕಂಡುಹಿಡಿಯಿರಿ. ಇಲ್ಲಿ ನೀವು ಗುಂಪಿಗೆ ಸೇರೋದನ್ನು ಕಂಡುಹಿಡಿಬೇಕು. ಫಸ್ಟ್ ಏನಿದೆ, Z/26, D/4, M/12, J/10 ಅಂತಿದೆ. ಸೊ ನಾವು ಇದು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕ್ವಶನ್ಸು. ನಾವೇನು ಮಾಡ್ತೀವಿ ಅಂದರೆ, ABCDನ ನ್ಯೂಮರಿಕಲಲ್ಲಿ 1, 2, 3, 4 ಅಂತ ಕೋಡ್ ಮಾಡ್ತೀವಿ. ಆ ಥರ ಕೋಡ್ ಮಾಡಿದಾಗ ಝಡ್ನ ನಾವೇನಂತ ಕೋಡ್ ಮಾಡ್ತೀವಿ ಅಂದರೆ 26 ಅಂತ ಕೋಡ್ ಮಾಡ್ತೀವಿ. ಹಾಗಾಗಿ ಇದು ಕರೆಕ್ಟ್ ಇದೆ. ನೆಕ್ಸ್ಟು, ಡಿನ 4 ಅಂತ ಕೋಡ್ ಮಾಡ್ತೀವಿ, ಇದು ಕೂಡ ಕರೆಕ್ಟ್ ಇದೆ. ಎಮ್ನ ನಾವು ಎಷ್ಟಂತ ಕೋಡ್ ಮಾಡ್ತೀವಪ್ಪ ಅಂದರೆ 13 ಅಂತ ಕೋಡ್ ಮಾಡ್ತೀವಿ, 12 ಅಂತ ಕೋಡ್ ಮಾಡಲ್ಲ. ಹಾಗಾಗಿ ಇದು ತಪ್ಪಿದೆ. ಜೇನ ನಾವು 10 ಅಂತ ಕೋಡ್ ಮಾಡ್ತೀವಿ. ಹಾಗಾದರೆ ಆಪ್ಷನ್ ಏನಾಗುತ್ತಂದರೆ, ಆಪ್ಷನ್ ನಂಬರ್ ಸಿ ಆಗುತ್ತೆ. ಸೊ ನೋಡಿರಿ, ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ನೀವು ಅಲ್ಫಾಬೆಟ್ಸ್ನ ಯಾವ ಥರ ನೆನ್ಪಿಟ್ಕೋಬೇಕನ್ನೋದನ್ನು ಯೋಚನೆ ಮಾಡಿರಿ. ಕೆಲವೊಂದಿಷ್ಟು ಟ್ರಿಕ್ ಇದೆ. ಯಾವ ಥರಪ್ಪ ಅಂದರೆ, ಈಗ ಈ ಜ್ಯೋತಿ ಅಂತ ನಾವು ಬರಿತೀವಿ. ಈ ಜ್ಯೋತಿ ಅಂದರೆ ಇದೆಲ್ಲ ಏನಪ್ಪ ಅಂದರೆ 5 series, 5, 10, 15, 20, 25. ಆಮೇಲೆ ಎಲೆಕ್ಷನ್ ಆದಮೇಲೆ ವಿಕ್ಟ್ರಿ ಸಿಂಬಲ್ ಯಾವಾಗಲೂ ಈ ಥರ ತೋರಿಸ್ತಾರೆ. ಈ ಥರ ತೋರಿಸೋದ್ರಿಂದ ವಿನ ನಾವು 22 ಅಂತ ಕೋಡ್ ಮಾಡ್ತೀವಿ. ಈ ಥರದ ಕೆಲವೊಂದಿಷ್ಟು ಟ್ರಿಕ್ಸ್ನ ನೀವು ನೆನ್ಪಿಟ್ಕೊಂಡು, ಸೊ ಏನಂದರೆ, ಕೋಡಿಂಗ್ ಡಿಕೋಡಿಂಗ್ ನಂಬರ್ಸ್ನ ನೆನ್ಪಿಟ್ಕೋಬೇಕಾಗುತ್ತೆ. ಅವಾಗ ಮಾತ್ರ ಎಕ್ಸಾಮಿನೇಷನಲ್ಲಿ ನಿಮ್ಗೆ ಏನಂದರೆ ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಹೆಚ್ಚೆಚ್ಚು ನೀವು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ನಂಬರ್ನ ಯಾವುದು ಕೋಡ್ ಮಾಡ್ತೀವಿ ಅಂತ. ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ, ಆಪ್ಷನ್ ನಂಬರ್ ಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಈ ಕೆಳಗಿನ ಯಾವ ಸಾಮಾನ್ಯ ಭಿನ್ನರಾಶಿಯನ್ನು ದಶಾಂಶದಲ್ಲಿ ಬರೆದಾಗ ಕೊನೆಗೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ನೀವು ಪ್ರತಿಯೊಂದನ್ನು ಡಿವೈಡ್ ಮಾಡಿದಾಗ ಗೊತ್ತಾಗುತ್ತೆ ಅದು ಕೊನೆ ಆಗಬಾರ್ದು. ಎಕ್ಸಾಂಪಲ್, ಈಗ 10/3 ಮಾಡಿರಿ. 10/3 ಮಾಡಿದರೆ ಏನಾಗುತ್ತೆ, 3 1 3 3
9 ಎಷ್ಟು ಉಳಿತಪ್ಪ? 1 ಉಳಿತು. 1 ಉಳಿದಕ್ಕೆ ನೀವು ಮತ್ತೆ ಬಿಂದು ಕೊಟ್ಟರೆ 10 ಮತ್ತೇನಾಗುತ್ತೆ? 3 ಮುರಳೆ ಆಯಿತು. ಮತ್ತೆಷ್ಟು ಹೋಯಿತು? 9 ಹೋಯಿತು. ಮತ್ತೆ 1 ಉಳಿತು. ಇದೇನಾಗುತ್ತೆ? ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಥರದ್ದು ಯಾವುದು ಇಲ್ಲಿ ಆಪ್ಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಫಸ್ಟ್ ಆಪ್ಷನಿಂದನೇ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಆಪ್ಷನ್ ಏನಿದೆ, 240/450 ಇದೆ. ಸೊ ನೋಡಿರಿ, 0 ಕ್ಯಾನ್ಸಲ್ ಆಯಿತು. ಇದು ಕೂಡ 3 ಡಿವೈಡ್ ಆಗುತ್ತೆ, ಇದು ಕೂಡ 3 ಡಿವೈಡ್ ಆಗುತ್ತೆ. 3×8=24, 3×15=45. ಸೊ ನಮಗೀಗೇನು ಉಳಿತಂದರೆ 8/15 ಉಳಿತು. ಸೊ ನೋಡಿರಿ, 15×8 ಡಿವೈಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಏನು ಕೊಡ್ತೀನಿ ಅಂದರೆ, ಒಂದು ಬಿಂದು ಕೊಡ್ತೀನಿ. ಆವಾಗ ನಮಗೇನಾಗುತ್ತೆ, 15 15 ಎಷ್ಟಾಗತ್ತಪ್ಪ? 75. ಸೊ ಬಿಂದು ಇದೆ, ಮತ್ತು 50. 15×3 ಎಷ್ಟಾಯಿತು? 45. ಮತ್ತೆಷ್ಟು ಉಳಿತು? 5 ಉಳಿತು. ನೆಕ್ಸ್ಟ್ ಏನಾಗುತ್ತೆ, 15×3=45, ಮತ್ತು 5 ಉಳಿತು. ಹೀಗಾಗಿ ಇದೇನಾಗುತ್ತಪ್ಪ ಅಂದರೆ, ದಶಾಂಶದಲ್ಲಿ ಬರೆದಾಗ ಕೊನೆಗೊಳ್ಳುವುದೇ ಇಲ್ಲ, ಇದು ಹಂಗೆ ಕಂಟಿನ್ಯೂ ಆಗುತ್ತೆ. 5.5 3 ಅಂತಲೇ ಹೋಗ್ತಾಯಿರುತ್ತೆ. ಇದಕ್ಕೆ ಎಂಡ್ ಅಂತ ಇರೋದಿಲ್ಲ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ, ಇಲ್ಲಿ ಆಪ್ಷನ್ ನಂಬರ್ ಎ ಆಗುತ್ತೆ. ಸೊ ನೀವು ಬೇರೆದಕ್ಕೆ ಟ್ರೈ ಮಾಡಿರಿ, ಎಲ್ಲವನ್ನೂ ಸಂಪೂರ್ಣವಾಗಿ ಭಾಗ ಆಗೇ ಆಗುತ್ತೆ, ಬಟ್ ಆಪ್ಷನ್ ನಂಬರ್ 1 ಮಾತ್ರ ಭಾಗ ಆಗಲ್ಲ. ಸೊ ಎಕ್ಸಾಮಿನೇಷನಲ್ಲಿ ಈ ಥರ ಬಂದಾಗ ನೀವು ಈ ಥರದ ಕ್ವಶನ್ಸ್ನ ಅಂದರೆ ಕಡೆಗೆ ಇಟ್ಕೋರಿ, ಅಂದರೆ ಲಾಸ್ಟಿಗೆ ಇಟ್ಕೋರಿ. ಯಾಕಂದರೆ ಇವೆಲ್ಲ ಏನಾಗ್ತಾವಪ್ಪ ಅಂದರೆ ಟೈಮ್ ಕನ್ಸಂಪ್ಷನ್ ಆಗುತ್ತೆ. ಇದು ಪೆನ್ನು ಪೇಪರಿಂದ ಮಾಡೋಕ್ಕಾಗಲ್ಲ, ಪೆನ್ನು ಪೇಪರ್ ಇಲ್ಲದೆ ಮಾಡೋಕ್ಕಾಗಲ್ಲ. ಸೊ ನೀವು ಪೆನ್ನು ಪೇಪರ್ ತೊಗೊಳ್ಳೇಬೇಕು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಬೆಟ್ರ್ ಆಪ್ಷನ್ ನಾನು ಏನು ಹೇಳ್ತೀನಿ ಅಂದರೆ, ಈ ಥರದ ಕ್ವಶನ್ಸ್ ನೀವು ಮಾರ್ಕ್ ಆ್ಯಂಡ್ ರೀಡ್ ಅಂತ ಇಟ್ಟಿರಿ. ಸೊ ಲಾಸ್ಟಿಗೆ ನಿಮಗೆ ವಿಸಿಬಲ್ ಆಗುತ್ತೆ ಕ್ವಶನ್ಸ್ ವಿಚ್ ಆರ್ ನಾಟ್ ಅಟೆಂಪ್ಟೆಡ್ ಅಂತ. ಆವಾಗ ಈ ಥರದ ಕ್ವಶನ್ಸ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲೇ ಮಾಡಿದರೆ ಏನಾಗುತ್ತಪ್ಪ ಅಂದರೆ, ಟೈಮ್ ಕನ್ಸಂಪ್ಷನ್ ಆಗುತ್ತೆ, ಮತ್ತು ಮೆಂಟಲಿ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ಹಣ್ಣುಗಳ ಬುಟ್ಟಿಯಲ್ಲಿ 52% ಲೀಚಿ ಹಣ್ಣುಗಳು ಮತ್ತು 48% ಕಿವಿ ಹಣ್ಣುಗಳು ಇವೆ. ಅವುಗಳ ಸಂಖ್ಯೆ 50 ಆಗಿದ್ದರೆ ಲಿಚಿ ಮತ್ತು ಕಿವಿಗಳ ನಡುವಿನ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಒಂದು ಹಣ್ಣುಗಳ ಬುಟ್ಟಿಯಲ್ಲಿ 2 ಹಣ್ಣುಗಳಿವೆ. ಯಾವಪ್ಪ ಅಂದರೆ, 52% ಲೀಚಿ ಹಣ್ಣುಗಳಿವೆ, 48% ಏನಿದೆಯಪ್ಪ ಅಂದರೆ ಕಿವಿ ಹಣ್ಣುಗಳಿದೆ. ಆಮೇಲೆ ಅವುಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ 50. ಹಾಗಾದರೆ ಲಿಚಿ ಮತ್ತು ಕಿವಿ ಹಣ್ಣುಗಳ ನಡುವಿನ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನು 2 ವೇದಲ್ಲಿ ಮಾಡ್ಬೋದು. ನಾನು ನಿಮಗೆ ಫಸ್ಟು ಟ್ರೆಡಿಷ್ನಲ್ ವೇ ಹೇಳ್ತೀನಿ, ಆಮೇಲೆ ಶಾರ್ಟ್ಕಟ್ಟನ್ನು ಹೇಳ್ಕೊಡ್ತೀನಿ. ಸೊ ನೋಡಿರಿ, ಈಗ ಹಣ್ಣುಗಳ ಲೀಚಿ ಹಣ್ಣುಗಳೆಷ್ಟಿದ್ದಾವೆ? ಲೀಚಿ 52% ಇದೆ. ಕಿವಿ ಎಷ್ಟಿದೆ? 48% ಇದೆ. ಟೋಟಲ್ ಹಣ್ಣು ಎಷ್ಟಿದೆಯಪ್ಪ? ಟೋಟಲ್ 50. ಸೊ ನಮಗೆ ಕಿವಿ ಲೀಚಿ ಹಣ್ಣುಗಳು ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, 52/100×50 ಮಾಡ್ತೀನಿ. ನೋಡಿರಿ, 51/52, 2×2=26. ಸೊ ನನಗೆ ಲೀಚಿ ಹಣ್ಣುಗಳು ಎಷ್ಟಿದಾವೆ ಅಂದರೆ 26 ಇದ್ದಾವೆ. ಸೊ ಕಿವಿ ಹಣ್ಣುಗಳು ಎಷ್ಟಾಕವಪ್ಪ? 56/26 ಕಳೆದ್ರೆ ನೀವು 24 ಆಗುತ್ತೆ. ಸೊ ಇವಾಗ ನನಗೇನು ಸಿಕ್ತು ಅಂದರೆ, ಎಷ್ಟು ಹಣ್ಣುಗಳಿದೆ ಅಂತ ಸಿಕ್ತು. ಸೊ ರೇಷಿಯೋ ನೋಡಿರಿ, 26:24 ಮಾಡಬೇಕು. 2×13=2×12 ರೇಷಿಯೋ ಎಷ್ಟಾಯ್ತಂದರೆ, 13:12 ಆಯಿತು. ಸೊ ಇದೇನಂದರೆ ಟ್ರೆಡಿಷ್ನಲ್ ಮೆಥಡು. ನಿಮಗೆ ಶಾರ್ಟ್ಕಟ್ಟಲ್ಲಿ ಬೇಕಂದರೆ, ಸೊ ನಮಗೇನು ಕೇಳಿದ್ದಾರೆ, ಹಣ್ಣುಗಳ ಅನುಪಾತ ಕೇಳಿದ್ದಾರೆ. ಹಣ್ಣುಗಳ ಅನುಪಾತ ಅಂದರೆ ನೋಡಿರಿ, ನೀವು ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ನ ಹಣ್ಣುಗಳಲ್ಲಿ ತೊಗೊಂಡಾಗ ಏನಾಗುತ್ತೆ ಅಂದರೆ, 52/100 ಎಷ್ಟು ಹಣ್ಣಿದೆ? 50×48/100×58 ಆಗುತ್ತೆ. ನೋಡಿರಿ, ಈ 50 ಕ್ಯಾನ್ಸಲ್ ಆಗುತ್ತೆ, ಈ 100 ಕ್ಯಾನ್ಸಲ್ ಆಗುತ್ತೆ. ಲಾಸ್ಟಿಗೆ ಏನು ಕಂಪೇರ್ ಮಾಡ್ತೀವಿಪ್ಪ ನಾವು ಅಂದರೆ, ನಾವು 52:48 ಮಾಡ್ತೀವಿ. ಹಾಗಾಗಿ ನಾವೇನು ಮಾಡಬೇಕಂದ್ರೆ, ಈ ಥರದ ಕ್ವಶನ್ ಇದ್ದಾಗ ಡೈರೆಕ್ಟಾಗಿ 52:48 ತೊಗೋಬೇಕು. ಸೊ ಇದೆಲ್ಲ ಮಾಡೋದಕ್ಕಿಂತ ಜಸ್ಟ್ 52:48 ತೊಗೊಂಡಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿರಿ, ನಾನು ಇದನ್ನು ರೇಷೋನ ಇದು ಮಾಡ್ತೀನಿ. ಇದು 4 ಡಿವೈಡ್ ಆಗುತ್ತೆ, 13/4=52, 12/4=48. ಸೊ ರೇಷಿಯೋ ಆಗೇನು ಏನು ಬಂತು, 13:12 ಬಂತು. ಹಾಗಾದರೆ ಉತ್ತರ ಏನಾಗುತ್ತೆ, ಆಪ್ಷನ್ ನಂಬರ್ 1 ಆಗುತ್ತೆ. ಸೊ ನೀವು ಎಕ್ಸಾಮಿನೇಷನಲ್ಲಿ ಏನು ಮಾಡಬೇಕಂದ್ರೆ, ಈ ಥರ ರೇಷಿಯೋ ಕೇಳಿದಾಗ ಹಣ್ಣುಗಳ ಸಂಖ್ಯೆನ ಕೌಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಪರ್ಸೆಂಟೇಜ್ನೇ ಮಾಡಿಬಿಡಿ. 52:48 ಮಾಡಿ, ಆವಾಗ ನಿಮ್ಗೆ ಏನಾಗುತ್ತೆ, ಟೈಮ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಸೊ ನೋಡಿರಿ, 4×13=4×12. ಸೊ ಆನ್ಸರ್ ಏನಾಯಿತು, 13:12 ಆಯಿತು. ಸೊ ಆದಷ್ಟು ನೀವು ಎಕ್ಸಾಮಿನೇಷನಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಟೈಮ್ ಕಮ್ಮಿ ಮಾಡಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಈ ಕೆಳಗಿನಗಳಲ್ಲಿ ಯಾವುದು ಪೈಥಾಗೋರಸ್ನ ತ್ರಿವಳಿ ಅಲ್ಲ? ಸೊ ಈ ಕೆಳಗಿನ ಸಂಖ್ಯೆ ಇದಾವಲ್ಲ, ಯಾವುದು ಅದರೊಳಗೆ ಪೈಥಾಗೋರಸ್ನ ತ್ರಿವಳಿ ಅಲ್ಲ ಅಂತ ಹೇಳಿದ್ದಾರೆ. ಸೊ ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತಪ್ಪ ಅಂದರೆ, ಸೊ ಈ ಬಾಹುವಿನ ಸ್ಕ್ವೇರ್ ಏನಿರುತ್ತಪ್ಪ ಅಂದರೆ, ಇದಕ್ಕೆ ಮತ್ತು ಇದಕ್ಕೆ ಸಮನಾಗಿರುತ್ತೆ. ಕೂಡಿಸಿದಾಗ ಈ ವರ್ಗದ ಸ್ಕ್ವೇರು, ಇದನ್ನು ಎಕ್ಸ್ ಅಂತ ತಗೋರಿ, ಇದನ್ನು ವೈ ಅಂತ ತಗೋರಿ, ಇದನ್ನು ಝಡ್ ಅಂತ ತಗೋರಿ. ಈ ಎಕ್ಸ್ನ ವರ್ಗ ಯಾವಾಗಲೂ ಏನಿರುತ್ತಂದರೆ, ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ಗೆ
ಸಮನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ತ್ರಿವಳಿ ಕಂಡುಹಿಡಿಯಬೇಕಾದ್ರೆ ದೊಡ್ಡ ಸಂಖ್ಯೆಯ ಸ್ಕ್ವೇರ್ ಏನಾಗಬೇಕಪ್ಪ ಅಂದರೆ ವರ್ಗ ಏನಾಗಬೇಕಂದ್ರೆ ಸಣ್ಣ ಎರಡು ಸಂಖ್ಯೆಯ ವರ್ಗಕ್ಕೆ ಸಮನಾಗಬೇಕು. ದೊಡ್ಡ ಸಂಖ್ಯೆ ಯಾವುದಿದೆ ಫಸ್ಟ್ ಆಪ್ಷನಲ್ಲಿ 14 ಇದೆ, 14ರ ವರ್ಗ ಎಷ್ಟಾಗುತ್ತೆ 196 ಆಗುತ್ತೆ. ಅದೇ ಥರ 12ರ ವರ್ಗ ಎಷ್ಟಾಗುತ್ತೆ 144 ಆಗುತ್ತೆ. 5ರ ವರ್ಗ ಎಷ್ಟಾಗುತ್ತಪ್ಪ 25 ಆಗುತ್ತೆ. ಸೊ ನೋಡಿರಿ 12² + 5² ಕೂಡಿಸ್ದಾಗ ನಿಮ್ಗೆ ಎಷ್ಟು ಬರಬೇಕು 196 ಬರಬೇಕು. ಅದು ಬರುತ್ತಾ ನೋಡಿರಿ 14 + 5 9, 4 + 2 6 1, 169 ಉಳಿತು. 13² ಆಗುತ್ತೆ ಬಟ್ 14² ಆಗಲ್ಲ, ಹಾಗಾಗಿ ಆಪ್ಷನ್ ನಂಬರ್ 1 ಆಗಲ್ಲ. ನೆಕ್ಸ್ಟು ಸೆಕೆಂಡ್ ಆಪ್ಷನ್ ನೋಡಿರಿ, ಇಲ್ಲಿ ದೊಡ್ಡದು ಯಾವುದಿದೆಯಪ್ಪ ಫಸ್ಟು 25 ಇದೆ, 25² ಮಾಡಿದ್ರೆ ಎಷ್ಟು ಬರುತ್ತೆ 625 ಬರುತ್ತೆ. ನೆಕ್ಸ್ಟ್ 20² ಮಾಡಿರಿ, 20² ಮಾಡಿದ್ರೆ ನಿಮಗೆ 400 ಬರುತ್ತೆ. ಅಗೇನ್ 15² ಮಾಡಿದ್ರೆ ಎಷ್ಟು ಬರುತ್ತಪ್ಪ ನಿಮಗೆ 225 ಬರುತ್ತೆ. ಸೊ ಜಸ್ಟ್ ನೋಡಿರಿ 25² ನಮಗೆ ಏನಾಗಬೇಕಂದ್ರೆ 20² + 15² ಸಮನ ಆಗಬೇಕು, ಆಗುತ್ತೆ ಅಂತ ನೋಡೋಣ. ಸೊ ನೋಡಿರಿ 400 ನೀವು 225 ಕೂಡಿಸಿದ್ರೆ ಎಷ್ಟಾಗುತ್ತೆ 625 ಆಗುತ್ತೆ. ಹಾಗಾದರೆ ಈ ಆಪ್ಷನ್ ಆಗುತ್ತೆ. ಸೊ ಎಕ್ಸಾಮಿನೇಷನಲ್ಲಿ ನಿಮಗೆ 1 ಆಪ್ಷನ್ ಕರೆಕ್ಟ್ ಬಂದುಬಿಟ್ರೆ ಅಲ್ಲಿಗೆ ಕ್ಯಾಲ್ಕುಲೇಷನ್ನ ನಿಲ್ಲಿಸ್ರಿ, ಯಾಕಂದರೆ ನೆಕ್ಸ್ಟ್ 2 ಆಪ್ಷನ್ ಕೂಡ ಆಗಲ್ಲ. ನಿಮಗೆ ಡೌಟ್ ಇದ್ದರೆ ಇವೆರಡು ಆಪ್ಷನ್ ಮೇಲೆ ಟ್ರೈ ಮಾಡಿರಿ, ಇವು ಆಗಲ್ಲ. ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ 2 15 20 25 ಆಗುತ್ತೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಸೆಷನು. ನೆಕ್ಸ್ಟ್ ಸೆಷನಲ್ಲಿ ನಾವೇನು ಮಾಡೋಣ ಅಂದರೆ ಇನ್ನೊಂದಿಷ್ಟು ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.